ದರ್ಶನ್ ಅವರು ನಮ್ಮ ಎಲೆಕ್ಷನ್ ಅಲ್ಲಿ 5 ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಶ್ರಮ ಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ರು. ಇವತ್ತಿಗೂ ಅಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ನೋಡಿ, ಇದೆಲ್ಲ ಅದೇ ನಾನು ಹೇಳೋದು, ತುಂಬಾ ಊಹಾಪೋಹಗಳು ಅಥವಾ ಅಂತೆ ಕಂತೆಗಳು ತುಂಬಾ, ಅಂದ್ರೆ ಎಲೆಕ್ಷನ್ ಬಂದ ಮೇಲೆ ಇನ್ನೂ ಜಾಸ್ತಿ ಜಮ್ಗೇನು, ಹೊಸದೇನಲ್ಲ, ಕಳೆದ ಬಾರಿಯೂ ಇದೇ ರೀತಿ ಆಗಿದೆ. ಏನು ಆ ಒಂದು ನನಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ನಾನೆಲ್ಲೂ ಏನು ಹೇಳಲಿಲ್ಲ, ಸಚಿನೂ ಎಲ್ಲೂ ಏನು ಹೇಳಿಲ್ಲ, ಯಾವ ರೀತಿ ಗೊಂದಲ, ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು, ಆಮೇಲೆ ಬಿಟ್ಬಿಡೋದು, ಕೆಲವ್ರಿಗೆ ಅದು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ, ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ. ನಾವೆಲ್ಲ ಒಗ್ಗಟ್ಟಾಗಿದ್ವಿ. ನಾನು ಕಳೆದ ಬಾರಿ BJP ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನು ನಾನು ಕೊಟ್ಟಿದ್ದೆ. ಆ ಸಮಯದಲ್ಲಿ ಸಚಿ ಆಗಲಿ, ಅಶೋಕ್ ಜಯರಾಮ್ ಆಗಲಿ, ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ BJP MLA ಅಭ್ಯರ್ಥಿಗಳು, ಅವರೆಲ್ಲರ ಪರವಾಗಿ ನಾನು ತುಂಬ ದೃಢವಾಗಿ ನಿಂತಿದ್ದೀನಿ. ಈಗಲೂ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೋಡಿ, ನನಗನ್ಸುತ್ತೆ ಮೊದಲಕ್ಕಿಂತಲೂ ಈಗ BJP ಪಕ್ಷಕ್ಕೆ ತುಂಬ ಒಂದು ಪಾಸಿಟಿವ್, ಒಂದು ಪೂರ್ವಕವಾದ ವಾತಾವರಣ ಮಂಡ್ಯದಲ್ಲಿ ಈಗ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೆಯಲ್ಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ಬೋದು. ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋ ಅಂಥ ಮಾತುಗಳು, ಸ್ವಲ್ಪ ಎರಡೆರಡು ಡಬಲ್ ಥರ ಒಂದು ಅಭಿಪ್ರಾಯಗಳಿರೋದು. ಬಟ್ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ, ನೀವು BJPಯಿಂದ ನೀವು ನಿಂತ್ಕೊಳ್ಳಿ, ನಾವು BJP ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ, BJP ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ದರ್ಶನ್ ಅವರು ನಮ್ಮ ಎಲೆಕ್ಷನ್ ಅಲ್ಲಿ 5 ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಶ್ರಮ ಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ರು. ಇವತ್ತಿಗೂ ಅಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ನೋಡಿ, ಇದೆಲ್ಲ ಅದೇ ನಾನು ಹೇಳೋದು, ತುಂಬಾ ಊಹಾಪೋಹಗಳು ಅಥವಾ ಅಂತೆ ಕಂತೆಗಳು ತುಂಬಾ, ಅಂದ್ರೆ ಎಲೆಕ್ಷನ್ ಬಂದ ಮೇಲೆ ಇನ್ನೂ ಜಾಸ್ತಿ ಜಮ್ಗೇನು, ಹೊಸದೇನಲ್ಲ, ಕಳೆದ ಬಾರಿಯೂ ಇದೇ ರೀತಿ ಆಗಿದೆ. ಏನು ಆ ಒಂದು ನನಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ನಾನೆಲ್ಲೂ ಏನು ಹೇಳಲಿಲ್ಲ, ಸಚಿನೂ ಎಲ್ಲೂ ಏನು ಹೇಳಿಲ್ಲ, ಯಾವ ರೀತಿ ಗೊಂದಲ, ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು, ಆಮೇಲೆ ಬಿಟ್ಬಿಡೋದು, ಕೆಲವ್ರಿಗೆ ಅದು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ, ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ. ನಾವೆಲ್ಲ ಒಗ್ಗಟ್ಟಾಗಿದ್ವಿ. ನಾನು ಕಳೆದ ಬಾರಿ BJP ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನು ನಾನು ಕೊಟ್ಟಿದ್ದೆ. ಆ ಸಮಯದಲ್ಲಿ ಸಚಿ ಆಗಲಿ, ಅಶೋಕ್ ಜಯರಾಮ್ ಆಗಲಿ, ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ BJP MLA ಅಭ್ಯರ್ಥಿಗಳು, ಅವರೆಲ್ಲರ ಪರವಾಗಿ ನಾನು ತುಂಬ ದೃಢವಾಗಿ ನಿಂತಿದ್ದೀನಿ. ಈಗಲೂ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೋಡಿ, ನನಗನ್ಸುತ್ತೆ ಮೊದಲಕ್ಕಿಂತಲೂ ಈಗ BJP ಪಕ್ಷಕ್ಕೆ ತುಂಬ ಒಂದು ಪಾಸಿಟಿವ್, ಒಂದು ಪೂರ್ವಕವಾದ ವಾತಾವರಣ ಮಂಡ್ಯದಲ್ಲಿ ಈಗ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೆಯಲ್ಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ಬೋದು. ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋ ಅಂಥ ಮಾತುಗಳು, ಸ್ವಲ್ಪ ಎರಡೆರಡು ಡಬಲ್ ಥರ ಒಂದು ಅಭಿಪ್ರಾಯಗಳಿರೋದು. ಬಟ್ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ, ನೀವು BJP
ಬಿಜೆಪಿಯಿಂದ ನೀವು ನಿಂತ್ಕೊಳ್ಳಿ, ನಾವು ಬಿಜೆಪಿ ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ, ಬಿಜೆಪಿ ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.